ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ತುಮಕೂರು ಮಹಾನಗರ ಪಾಲಿಕೆಯ ನೂತನ ಮೇಯರ್ ಮತ್ತು ಉಪಮೇಯರ್ ಆಯ್ಕೆಗಾಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳಲ್ಲಿ ಬಿರುಸಿನ ಚಟುವಟಿಕೆಗಳು ಪ್ರಾರಂಭವಾಗಿವೆ. ಮಹಾನಗರ ಪಾಲಿಕೆಯ ನೂತನ ಮೇಯರ್ ಮತ್ತು ಉಪಮೇಯರ್ ಆಯ್ಕೆಗಾಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳು ಕಸರತ್ತು ಆರಂಭಿಸಿದೆ. ಇದೇ ತಿಂಗಳ 30ರಂದು ಮೇಯರ್ ಮತ್ತು ಉಪಮೇಯರ್ ಚುನಾವಣೆ ನಡೆಯಲಿದ್ದು, ಈ ಬಾರಿ ಮೇಯರ್ ಹುದ್ದೆಯನ್ನು ಕಾಂಗ್ರೆಸ್ ಪಕ್ಷವು ಪಡೆಯಲು ಬಿರುಸಿನ ಚಟುವಟಿಕೆಗಳನ್ನು ಆರಂಭಿಸಿದೆ. ಮೇಯರ್ ಸಾಮಾನ್ಯ ಮಹಿಳೆಗೆ ಮೀಸಲಾಗಿದ್ದು, ಉಪಮೇಯರ್ ಬಿಸಿಎಂ ಮಹಿಳೆಗೆ ಮೀಸಲಾಗಿದೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಮೊದಲಿನಿಂದಲೂ ಮೈತ್ರಿ ಇದ್ದು, ಆ ಮೈತ್ರಿ ಮುಂದುವರಿಯಬೇಕು ಹಾಗೂ ಜೆಡಿಎಸ್ ಎಂದಿಗೂ ಮಾತಿಗೆ ತಪ್ಪಿ ನಡೆಯಬಾರದೆಂಬ ಅನಿಸಿಕೆ ಎರಡು ಪಕ್ಷದ ಸದಸ್ಯರಲ್ಲಿ ವ್ಯಕ್ತವಾಗಿದೆ. ಮಾಜಿ ಸಚಿವ ಹಾಗೂ ಗುಬಿ ಕ್ಷೇತ್ರದ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರು ತಮ್ಮ ನಿವಾಸದಲ್ಲಿ ಜೆಡಿಎಸ್ನ ಪಾಲಿಕೆಯ ಸದಸ್ಯರನ್ನ ಆಹ್ವಾನಿಸಿ ಚರ್ಚೆ ನಡೆಸಿದರು. ಸದಸ್ಯರುಗಳು ಒಟ್ಟಾಗಿ ಹೋಗಬೇಕು, ಪಕ್ಷದ ಹೈಕಮಾಂಡ್ ನೀಡುವ ತೀರ್ಮಾನಕ್ಕೆ ಎಲ್ಲಾ ಸದಸ್ಯರು ಬದ್ಧರಾಗಿರಬೇಕೆಂದು ಸೂಚಿಸಿರುವುದಾಗಿ ಮಾಜಿ ಸಚಿವ ಎಸ್ಆರ್ ಶ್ರೀನಿವಾಸ್ ಹೇಳಿದರು. ಇವತ್ತು ನಮ್ಮ ಮನೆಯಲ್ಲಿ ಇವತ್ತು ಎಲ್ಲ ನಗರ ಪಾಲಿಕೆಯ ಸದಸ್ಯರನ್ನು ಕರೆದು ಪೂರ್ವಭಾವಿಯಾಗಿ ಅವರ ಅಭಿಪ್ರಾಯಗಳನ್ನ ಮತ್ತು ಅವರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಅವರ ಅಭಿಪ್ರಾಯಗಳನ್ನ ಕ್ರೋಢೀಕರಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಮತ್ತು ಎಲ್ಲರೂ ಒಗ್ಗಟ್ಟಾಗಿರಲಿ ಕೇಳಿದ್ದೀವಿ. ಎಲ್ಲರೂ ಒಗ್ಗಟ್ಟಾಗಿದ್ದಾರೆ, ನಮ್ಮ ಪಕ್ಷದಲ್ಲಿ 11 ಜನನೂ ಒಗ್ಗಟ್ಟಾಗಿದ್ದಾರೆ. ನಮ್ಮ ಹೈಕಮಾಂಡ್ ಯಾರಿಗೆ ಯಾವ ರೀತಿ ಹೋಗಬೇಕು, ಮುಂದೇನಿದ್ರ ಬಗ್ಗೆ ಅವರು ಏನು ಡೈರೆಕ್ಷನ್ಸ್ ಕೊಡ್ತಾರೋ ಅದ್ರ ಪ್ರಕಾರ ನಾವು ಮುಂದಿನ ಕ್ರಮ ಕೈಗೊಳ್ತಕ್ಕಂಥದ್ದು ಮಾಡ್ತೀವಿ. 30ನೇ ತಾರೀಕು ಈಗಾಗಲೇ ಎಲೆಕ್ಷನ್ ಡಿಕ್ಲೇರ್ ಆಗಿದೆ, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರದು. ನಾವು ಇನ್ನೂ ಯಾವುದು ಅದ್ರ ಬಗ್ಗೆ ನಾವು ಪ್ರಸ್ತಾಪ ಮಾಡಿಲ್ಲ. ನಾವು ಇದುವರೆಗೂ ಎಲ್ಲ ಪಕ್ಷದ 3 ಪಕ್ಷದರು ಒಗ್ಗಟ್ಟಾಗೆ ಮಾಡ್ಕೊತಾ ಇದ್ದು, ಕಾಂಗ್ರೆಸ್ಸು ಮತ್ತು ಲಾಸ್ಟ್ ಇಯರ್ ಕಾಂಗ್ರೆಸ್ಸು ಉಪಮೇಯರ್ ಮಾಡ್ಕೊಂಡಿದ್ರು, ನಾವು ಮೇಯರ್ ಮಾಡ್ಕೊಂಡಿದ್ದು. ನಾವು ಮುಂದೆನೂ ಕೂಡ ಅದೇ ರೀತಿ ಹೋಗೋಣ ಅಂತಕ್ಕಂಥದ್ದು ಭಾವನೆ ಇಟ್ಕೊಂಡು ಮಾಡಿದ್ದು. ಮತ್ತು ಸುಲಲಿತವಾಗಿ ಆಡಳಿತ ವ್ಯವಸ್ಥೆ ನಡೀಲಿ ಅಂತ ಹೇಳ್ಬಿಟ್ಟು ಬಿ ಜೆ ಪಿಯವ್ರನ್ನೂ ಕೂಡ ಜೊತೆಯಲ್ಲಿ ಇಟ್ಕೊಂಡು ಬಿ ಜೆ ಪಿಯವ್ರನ್ನೂ ಕೂಡ 2 ಸ್ಥಾಯಿ ಸಮಿತಿ ಕೊಟ್ಟು ಅವ್ರನ್ನೂ ಕೂಡ ಒಗ್ಗಟ್ಟಿನಲ್ಲಿ ಹೋಗ್ತಕ್ಕಂಥದ್ದನ್ನ ಮಾಡಿದ್ದು. ಈಗಲೂ ಕೂಡ ಅದೇ ಥರ ರೀತಿ ಹೋಗಬೇಕು ಅಂತಕ್ಕಂಥದ್ದು ಎಲ್ಲ ಸದಸ್ಯರ ಅಭಿಪ್ರಾಯ, ಒಕ್ಕೂರ್ಲ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಅದನ್ನೇ ಮುಂದಿನ ನಾಳೆ ನಾಡಿದ್ದು ಎರಡೂ ಪಕ್ಷದ ಮುಖಂಡರ ಜೊತೆ ಮಾತನಾಡಿ ಅದನ್ನು ಸರಿ ಮಾಡ್ತಕ್ಕಂಥದ್ದು ಮಾಡ್ತೀವಿ. ಓಕೆ. ಈ ಬಾರಿ ಕಾಂಗ್ರೆಸ್ಗೆ ಮೇಯರ್ ಸ್ಥಾನ ಬಿಟ್ಟುಕೊಡುವ ಬಗ್ಗೆ ಚಿಂತನೆ ನಡೆಸಿ ಉಪಮೇಯರ್ ಹುದ್ದೆಯನ್ನ ಜೆಡಿಎಸ್ ಪಡೆದುಕೊಳ್ಳುವ ಸಾಧ್ಯತೆಗಳಿವೆ. ಒಂದೆಡೆ ಶ್ರೀನಿವಾಸ್ ಅವರು ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಆರ್ಸಿ ಅಜ್ಜನಪ್ಪ, ನಗರ ಅಧ್ಯಕ್ಷ ಬೆಳ್ಳಿ ಲೋಕೇಶ್, ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೋವಿಂದರಾಜು ಸೇರಿದಂತೆ ಪಕ್ಷದ ಪ್ರಮುಖರೊಂದಿಗೆ ಸದಸ್ಯರ ಸಭೆ ನಡೆಸಿದರು. ಮತ್ತೊಂದೆಡೆ ಮಾಜಿ ಶಾಸಕ ಡಾಕ್ಟರ್ ಎಸ್ ರಫೀಕ್ ಅಹಮದ್ ರವರು, ಮಾಜಿ ಶಾಸಕ ಎಸ್ ಶಫಿ ಅಹಮದ್ ರವರು ಕಾಂಗ್ರೆಸ್ನ ಪಾಲಿಕೆ ಸದಸ್ಯರನ್ನ ಆಹ್ವಾನಿಸಿ ಸಭೆಯನ್ನ ನಡೆಸಿ ಈ ಬಾರಿ ಮೇಯರ್ ಸ್ಥಾನವನ್ನ ಶತಾಯಗತಾಯ ಪಡೆಯಬೇಕೆಂದು ತೀರ್ಮಾನಿಸಿದರು. ಮೇಯರ್ ಸ್ಥಾನವನ್ನ ಕಾಂಗ್ರೆಸ್ ಪಡೆದುಕೊಳ್ಳುವುದು ಶತಸಿದ್ಧ, ಇದರಲ್ಲಿ ಯಾವುದೇ ಅನುಮಾನವಿಲ್ಲವೆಂದು ಸ್ಥಾಯಿ ಸಮಿತಿ ಅಧ್ಯಕ್ಷ ಸೈಯದ್ ನಯಾಜ್ ರವರು ಸ್ಪಷ್ಟಪಡಿಸಿದರು. ಏನೀಗ 30ನೇ ತಾರೀಕು ಮೇಯರು ಮತ್ತು ಡೆಪ್ಟಿ ಮೇಯರ್ ಎಲೆಕ್ಷನ್ ನಡೀತಾ ಇದೆ. ಅದರಲ್ಲಿ ನಾವು JDS ಮತ್ತು ಕಾಂಗ್ರೆಸ್ ಹೋದ ಸತಿನೂ ಮೈತ್ರಿಯಿಂದ ನಾವು ಮಾಡ್ಕೊಂಬಂದಿದ್ದೀವಿ, ವಿಶ್ವಾಸ ತಗೊಂಡು. ಈ ಸತಿ ನಮ್ಮ ಕಾಂಗ್ರೆಸ್ಸಿಂದ ಏನೀಗ ನಮಗೆ ಆಗಲೇ ಹೈಕಮಾಂಡಲ್ಲಿ ಮಾತಾಡಿದ್ದಾರೆ, ಮತ್ತು ಜಿಲ್ಲಾಧ್ಯಕ್ಷರು ಮಾಜಿ ಶಫಿ ಸಾಹೇಬರು ಮತ್ತು ರಫೀಕ್ ಸಾಹೇಬರು ಮಾಜಿ MLA ಮತ್ತು ನಮ್ಮ ವಾಸಣ್ಣವರೆಲ್ಲ ಸೇರಿ ಇವತ್ತು ಮಾತಾಡಿದ್ದಾರೆ. ವಾಸಣ್ಣವರು ಮತ್ತು ನಮ್ಮ ಗೌರಿಶಂಕರ್ ಅವರು ದಳದಲ್ಲಿ ಅವರನ್ನು ಕರೆದು ಮಾತಾಡಿದ್ದಾರೆ. ಈ ಸತಿ ನಮಗೆ ಏನು ವಸತಿ ಎಲ್ಲ ಮಾತಾಡಿಕೊಂಡು ಆ ಮಾತಿನ ಪ್ರಕಾರ JDS ಮತ್ತು ಕಾಂಗ್ರೆಸ್ಸು ನಾವು ಬದ್ಧಾಗಿರ್ತೀವಿ, ಅದರಲ್ಲಿ ಯಾವ ದೌಟೇ ಇಲ್ಲ. ಈ ಸತಿ ಕಾಂಗ್ರೆಸ್ಸಿಂದ ಮೇಯರು ಅವರು ತೊಗೊಳ್ತಾರೆ, ನಾವು ತೊಗೊಳ್ತೀವಿ. ಅದರಲ್ಲಿ ಡೆಪ್ಟಿ ಮೇಯರು ಅವರು ಯಾರಿಗೆ ತೀರ್ಮಾನ ಮಾಡ್ತಾರೋ ಡೆಪ್ಟಿ ಮೇಯರು JDS ತೊಗೊಳ್ತಾರೆ. ಇವತ್ತೊಂದು ಈ ಸತಿ ಅಂತೂ ಎಲ್ಲ ಮಾತುಕತೆ ನಡೆದೈತೆ ಹೈಕಮಾಂಡಲ್ಲಿ. ಈ ಸತಿ ಕಾಂಗ್ರೆಸ್ ಮೇಯರ್ ಅಂತೂ ಖಚಿತ ನಾವು ಹಿಡಿತೀವಿ ನಮ್ಮ ತುಮಕೂರು ಮಹಾನಗರ ಪಾಲಿಕೆ.
ಮೇಯರ್ ಸ್ಥಾನವನ್ನ ಕಾಂಗ್ರೆಸ್ ಪಡೆದುಕೊಳ್ಳಲಿದ್ದು ಇದಕ್ಕಾಗಿ ಬಿರುಸಿನ ಚಟುವಟಿಕೆ ನಡೆಯುತ್ತಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ ತಿಳಿಸಿದರು. ನೋಡಿ, ನಾವು ಕಳೆದ 5 ವರ್ಷಗಳಿಂದನೂ ಸಹ ನಾವು ಕಾಂಗ್ರೆಸ್ಸು ಮತ್ತು JDS ಮೈತ್ರಿ ಮಾಡ್ಕೊಂಡೆ ನಾವು ಅಧ್ಯಕ್ಷ ಉಪಾಧ್ಯಕ್ಷನ ನಾವು ಮೇಯರ್ ಉಪಮೇಯರ್ಗಳನ್ನ ನಾವು ಹಂಚ್ಕೊಂಡು ಬಂದಿದ್ದೇವೆ. ಈ ನಿಟ್ಟಿನಲ್ಲಿ ಕಳೆದ ಬಾರಿ ನಾವು JDS-ನವ್ರ ಜೊತೆ ಮೈತ್ರಿ ಮಾಡಿಕೊಂಡು JDS-ಗೆ ಮೇಯರು ಮತ್ತು ಕಾಂಗ್ರೆಸ್ಗೆ ಉಪಮೇಯರ್ ಬಿಟ್ಕೊಂಡಿದ್ವು. ಈ ಬಾರಿ ಮೇಯರು ಕಾಂಗ್ರೆಸ್ಗಿದೆ, ಉಪಮೇಯರು JDS-ಗೆ ಇರೋದ್ರಿಂದ ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ನಮ್ಮ JDS ಮುಖಂಡರ ಜೊತೆಗೆ ನಮ್ಮ ನಗರ ಮಾಜಿ ಶಾಸಕರಾದ ರಫೀಕ್ ಅವರು ಸಹ ಚರ್ಚೆ ಮಾಡಿದ್ದಾರೆ. ನಾವು ನಮ್ಮ ಪಕ್ಷದ ಕಾರ್ಪೊರೇಟ್ಗಳನ್ನ ನಾಳೆ ಸಭೆ ಕರೆದಿದ್ದೇವೆ. ಹಾಗಾಗಿ ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನೇ ಸಹ ಮೇಯರ್ ಆಗ್ತಾರೆ ಅಂತೇಳಿ ನನಗೆ ಭರವಸೆ ಇದೆ. ಪಾಲಿಕೆಯ 35 ಸದಸ್ಯರುಗಳ ಬಲ ಹೊಂದಿದ್ದು ಇದರಲ್ಲಿ BJP 12, ಕಾಂಗ್ರೆಸ್ 10 ಮತ್ತು JDS 10 ಸದಸ್ಯರನ್ನ ಹೊಂದಿದೆ. 3 ಪಕ್ಷೇತರರು ಇದ್ದಾರೆ. ಇದೇ ತಿಂಗಳ 30ರಂದು ನಡೆಯುವ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರದ ಸೂತ್ರ ಹಿಡಿಯುತ್ತದೆ ಎಂಬುದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ NS ಮಾರುತಿ ಪ್ರಸಾದ್, ಡಿಜಿಟಲ್ ನ್ಯೂಸ್, ತುಮಕೂರು. ತುಮಕೂರಿನ ವಿವಿಧ ಆಟೋ ನಿಲ್ದಾಣಗಳನ್ನ ತೆರವುಗೊಳಿಸಿದ ಸಂಚಾರಿ ಪೊಲೀಸರ ವರ್ತನೆಯ ವಿರುದ್ಧ ಆಟೋ ಚಾಲಕರುಗಳು ದಿಢೀರ್ ಪ್ರತಿಭಟನೆ ನಡೆಸಿದರು. ಆಟೋ ನಿಲ್ದಾಣಗಳನ್ನು ದಿಢೀರನೆ ತೆರವುಗೊಳಿಸುತ್ತಿರುವ ಸಂಚಾರಿ ಪೊಲೀಸರ ವರ್ತನೆ ವಿರುದ್ಧ ಆಟೋ ಚಾಲಕರುಗಳು ಪ್ರತಿಭಟಿಸಿ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ವಿರುದ್ಧ ಹರಿಹಾಯ್ದರು. ತುಮಕೂರಿನ ಪ್ರಶಾಂತ ಚಿತ್ರಮಂದಿರ ಪಕ್ಕದಲ್ಲಿದ್ದ ಆಟೋ ನಿಲ್ದಾಣವನ್ನು ಸಂಚಾರಿ ಪೊಲೀಸರು ಬೆಳ್ಳಂಬೆಳಗ್ಗೆ ತೆರವುಗೊಳಿಸಿದರು. ಈ ವಿಷಯ ತಿಳಿದು ಆಟೋ ಚಾಲಕರ ಸಂಘದ ಮುಖಂಡರಾದ ಆಟೋ ಪ್ರತಾಪ್ ರವರು ಸ್ಥಳಕ್ಕೆ ಆಗಮಿಸಿ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ವಿರುದ್ಧ ಏಕಾಏಕಿ ವಾಗ್ದಾಳಿ ನಡೆಸಲು ಆರಂಭಿಸಿದರು. ತುಮಕೂರಿನಲ್ಲಿ 10,000 ಹೆಚ್ಚು ಆಟೋಗಳಿದ್ದು ಸಂಚಾರಿ ಪೊಲೀಸರು ಆಟೋ ನಿಲ್ದಾಣಗಳನ್ನು ತೆರವುಗೊಳಿಸುತ್ತಿರುವುದರಿಂದ ಸಾವಿರಾರು ಆಟೋ ಚಾಲಕರುಗಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆಂದು ಆಟೋ ಪ್ರತಾಪ್ ದೂರಿದರು. ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯವರು ಆಟೋ ಚಾಲಕರುಗಳಿಗೆ ಯಾವುದೇ ಮೂಲಭೂತ ಸೌಲಭ್ಯ ನೀಡಿಲ್ಲ. ಆಟೋ ನಿಲ್ದಾಣಗಳಲ್ಲಿ ಶೆಡ್ ವ್ಯವಸ್ಥೆ ಸಹ ಮಾಡಿಲ್ಲ. ಆಟೋ ಚಾಲಕರಿಗೆ ಕಿಂಚಿತ್ ಬೆಲೆ ನೀಡುತ್ತಿಲ್ಲವೆಂದು ಆಟೋ ಪ್ರತಾಪ್ ಆಕ್ರೋಶ ವ್ಯಕ್ತಪಡಿಸಿದರು. ಒಳಗಡೆ ಒಂದಿತ್ತು, ಇಡೀ ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ KSRTC ಬಸ್ ಸ್ಟ್ಯಾಂಡ್ ಒಳಗಡೆ ಆಟೋ ಸ್ಟ್ಯಾಂಡ್ ಇದ್ದು ತುಮಕೂರು ಇತಿಹಾಸ ಸಾಹೇಬ್ರೆ, ತುಮಕೂರಿನಲ್ಲಿ BSNL ಎದುರುಗಡೆ ಸಾಹೇಬ್ರೆ, ಅದನ್ನು ತೆಗ್ದಿದ್ರ? ಇಲ್ಲ ಸಾಹೇಬ್ರೆ, ಅದನ್ನು ತೆಗ್ದಿದ್ದಾರೆ. 3 ಆಟೋ ಸ್ಟ್ಯಾಂಡ್ ಹೋಯ್ತು. ಇಲ್ಲ ಸಾಹೇಬ್ರೆ, BSNL ಎದುರುಗಡೆ ಈಗ ಹೋಗ್ತ ಮಾರ್ಕೆಟ್ ರೋಡ್ ಸಾಹೇಬ್ರೆ, ಮಾರ್ಕೆಟ್ ರೋಡ್ ಅಲ್ಲಿ ಇದ್ದಿದ್ದು ಆಟೋ ಸ್ಟ್ಯಾಂಡ್ ಇಲ್ಲ. ತುಮಕೂರಿನಲ್ಲಿ 10,000 ಆಟೋ ಇದಾವೆ ಅಂತ ಹೇಳಿ ನೀವು ಹಲವಾರು ಪತ್ರಿಕೆಗಳು ನೋಡಿದ್ದೀರಾ. ಸ್ಮಾರ್ಟ್ ಸಿಟಿ ಅವರು ಎಲ್ಲ ಅದನ್ನ ಸಮೀಕ್ಷೆ ಮಾಡಿ ವರದಿ ಕೊಟ್ಟಿದೆ. 10,000 ಆಟೋಗಳಿದಾವೆ ತುಮಕೂರಿನಲ್ಲಿ ಅಂತ. 10 ಆಟೋ, 20 ಆಟೋಕ್ಕೆ 1 ಆಟೋ ಅಂದ್ರೆ 1,000 ಆಟೋ ನಿಲ್ದಾಣ ಇರಬೇಕಾಯ್ತು. ಇಲ್ಲಿ ನಮಗೆ ಕೇವಲ 10 ಆಟೋ ನಿಲ್ದಾಣ ಇದೆ, ಅದು ಅಲ್ಲಿ ಜನ ನಿಬಿಡ ಪ್ರದೇಶ ಅಲ್ಲ. KSRTC ಬಸ್ ಸ್ಟ್ಯಾಂಡ್ ಇವತ್ತು ತೆಗ್ದಿರೋದ್ರಿಂದ 6 ಆಟೋ ನಿಲ್ದಾಣಗಳಿಲ್ಲ. ನಮಗೆ ಕನಿಷ್ಠ 1,000 ಆಟೋಗಳಿಗೆ ಎಫೆಕ್ಟ್ ಆಗಿದೆ. ಅಲ್ಲಿ ತೆಗೆದು 2 ಆಟೋ ನಿಲ್ದಾಣ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಪ್ರಶಾಂತ ಟಾಕಿಸ್ತಾವ 25 ವರ್ಷದಿಂದ ಆಟೋ ನಿಲ್ದಾಣ ಇದೆ ಆ ರಸ್ತೆನಲ್ಲಿ. ಇವತ್ತು ಏಕಾಏಕಿ ತಂದಿರೋದ್ರಿಂದ ಸುಮಾರು 100-400 ಜನ ಆಟೋದಾರಿಗೆ ತೊಂದರೆ ಆಗ್ತಾ ಇದೆ. ಇವರು ಏಕಾಏಕಿ ಇವರೇ ತೀರ್ಮಾನ ತೊಗೊಂಡ್ರೆ ಅಟ್ಲೀಸ್ಟ್ ಆಟೋದಾರೆ ಪ್ರಾಣಿಗಳೇ ನಾವು. ನಾವು ಈ ನಾಡಿನಲ್ಲಿ ಹುಟ್ಟಿಲ್ವಾ? ನಾವು ಇಲ್ಲಿ ಕಷ್ಟಪಟ್ಟು ದುಡಿತಾ ಇದ್ದೀವಿ, ಜನಗಳ ಸೇವೆ ಮಾಡ್ತಾ ಇದ್ದೀವಿ. ನಾವು ಕಳ್ಳರ ಇದ್ರೆ ಕಳ್ಳತನ ಮಾಡ್ಕೊಂಡಿರ್ತಾ ಇದ್ವಿ. ಅಟ್ಲೀಸ್ಟ್ ನಮ್ಮ ಜೊತೆ ಕೇಳಲಿ ಅವರು, ನಮ್ಮ ಕಷ್ಟ ಸುಖ ಕೇಳಲಿ ಅವರು. ನಮ್ಮ ಕಷ್ಟ ಸುಖ ಕೇಳಿದಲ್ಲಿ ಏಕಾಏಕಿ ತೀರ್ಮಾನ ತಗೊಂಡು ಆಟೋದಾರ ನೇತ್ರಿ ಏನು ಆಟೋದಾರ ಏನು ಪ್ರಾಣಿಗಳು ಮಾಡ್ಕೊಂಡಿದ್ದಾರೇನ್ರಿ ಅವರು? ನಾವು ಈ ನಾಡಿನಲ್ಲಿ ಹುಟ್ಟಿಲ್ವಾ? ನಮ್ಮದು ಸಮಸ್ಯೆ ಐತೆ, ಜಿಲ್ಲಾಡಳಿತ ಕೇಳ್ತೇನ್ರಿ. 10,000 ಆಟೋ ನಿಲ್ದಾಣ ಆಟೋಗಳಿಗೆ ಪರ್ಮಿಂಟ್ ಕೊಡೋಕೆ ಏಕೆ ಇದೆ ಅವರಿಗೆ? 10,000 ಆಟೋಗಳಿಗೆ ಪರ್ಮಿಂಟ್ ಕೊಟ್ಟಮೇಲೆ ಎಷ್ಟು ಆಟೋ ನಿಲ್ದಾಣಗಳು ನಿರ್ಮಾಣ ಮಾಡಬೇಕಿತ್ತಿವರು? ನಮಗೆ ಆ ಮೂಲಭೂತ ಸೌಲಭ್ಯ ಕೊಟ್ಟಿದ್ದಾರೆ ಇವರು. 1 ಆಟೋ ನಿಲ್ದಾಣಕ್ಕೆ ಸೆಡ್ ಹಾಕಿದಾರೇನ್ರಿ? ನಾಚಿಕೆ ಆಗಬೇಕು ಜಿಲ್ಲಾಡಳಿತಕ್ಕೆ. ಚಿಕ್ಕಮಗಳೂರಿಗೆ ಹೋಗಿ ನೋಡಲಿ, ಆ ಕಡೆ ಹೋಗಿ ನೋಡಲಿ, ಚಿಕ್ಕನಾಗಿನಲ್ಲಿಗೆ ಹೋಗಿ ನೋಡಲಿ, ಸೆಡ್ ಹಾಕ್ಕೊಟ್ಟಿದ್ದಾರೆ ಆಟೋ ನಿಲ್ದಾಣಗಳಿಗೆ. ಇಲ್ಲಿ ಸೆಡ್ ಅಲ್ಲ, ಒಂದು ಕಂಬಿನೂ ಹಾಕ್ಕೊಟ್ಟಿಲ್ಲ ಇವರು. ಇಲ್ಲಿನ ಜನಪ್ರತಿನಿಧಿಗಳು, ಇಲ್ಲಿನ ಜಿಲ್ಲಾಡಳಿತ ಆಟೋ ಚಾಲಕರ ಪ್ರಾಣಿಗಳ ಥರ ನೋಡ್ತಾ ಇದೆ. ಪರ್ಮಿಟ್ ನಿಲ್ಸಿ ಅಂತ ಆಗಲಿಂದ ಸಾಯ್ತಾ ಇದ್ದಾರೆ ಆಟೋದವರು. ಪರ್ಮಿಟ್ ನಿಲ್ಸೋಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ, ಅವ್ರು ಕಮಿಷನ್ ತೊಗೊಳೋದು, ಅವ್ರ ಹತ್ರ ಪರ್ಸೆಂಟೇಜ್ ತೊಗೊಳೋದು, ಫೈನಾನ್ಸಿಯರ್ಗಳ ಹತ್ರ. ಈ ಥರ ತಾನು ಅಮಾಯಕ ಆಟೋ ಚಾಲಕರನ್ನ ಬಲಿ ತೆಗಿತಿದ್ದಾರೆ. ನಾವು ಇವತ್ತಿನಿಂದ ಹೋರಾಟಕ್ಕೆ ಚಾಲನೆ ಕೊಡ್ತಾ ಇದ್ವಿ. ತುಮಕೂರಿನಲ್ಲಿ ಪರ್ಮಿಟ್ ನಿಲ್ಬೇಕು, ಎಷ್ಟು ಆಟೋಗಳಿದೋ ಅಷ್ಟು ಆಟೋಗಳಿಗೆ ಆಟೋ ನಿಲ್ದಾಣ ಕೊಡಬೇಕು. ಇಲ್ಲಾಂದ್ರೆ ಆಟೋಗಳೆಲ್ಲ ಅವರೇ ತೊಗೊಳ್ಳಿ, ಗೌರ್ಮೆಂಟ್ನವ್ರು ತೊಗೊಳ್ಳಿ, ಜಿಲ್ಲಾಡಳಿತ ತೊಗೊಳ್ಳಿ, ನಮಗೆ ಕೆಲಸ ಕೊಡಲಿ ಆಟೋದವರಿಗೆ. ಸಾರಿಗೆ ಇಲಾಖೆಯವರು ಮನಬಂದಂತೆ ಆಟೋಗಳಿಗೆ ಪರ್ಮಿಟ್ ನೀಡುತ್ತಿದ್ದು ಇದನ್ನು ತತ್ಕ್ಷಣ ನಿಲ್ಲಿಸಬೇಕೆಂದು ಪಟ್ಟು ಹಿಡಿದರು. ಪ್ರಶಾಂತ್ ಚಿತ್ರಮಂದಿರದ ಮುಂಭಾಗ ಜಮಾವಣೆಗೊಂಡ ಆಟೋ ಚಾಲಕರುಗಳಿಗೆ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಸಮಾಧಾನಗೊಳಿಸಿದರು.
ತುಮಕೂರಿನ ರಾಮಕೃಷ್ಣ ಆಶ್ರಮದಲ್ಲಿ ಶಾರದಾದೇವಿಯವರ 167ನೇ ಜನ್ಮದಿನೋತ್ಸವ ಅಂಗವಾಗಿ 24ನೇ ವರ್ಷದ ಜೀವಂತ ದುರ್ಗಾಪೂಜೆ ಕಾರ್ಯಕ್ರಮ ನಡೆಯಿತು. ತುಮಕೂರಿನ ರಾಮಕೃಷ್ಣ ಆಶ್ರಮದಲ್ಲಿ ಶ್ರೀಮಾತೆ ಶಾರದಾದೇವಿಯವರ 167ನೇ ಜನ್ಮದಿನೋತ್ಸವ ಅಂಗವಾಗಿ 24ನೇ ವರ್ಷದ ಜೀವಂತ ದುರ್ಗಾಪೂಜೆ ನಡೆಯಿತು. ಬೆಂಗಳೂರಿನ ರಾಮಕೃಷ್ಣ ಮಠದ ಸ್ವಾಮಿ ಮಂಗಳಾನಾಥ ನಂದಜಿ ಮಹಾರಾಜ್ ಅವರ ಸಾನ್ನಿಧ್ಯದಲ್ಲಿ ಗೌರಿಬಿದನೂರು ಶಾಸಕ ಶಿವಶಂಕರ್ ರೆಡ್ಡಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಶಿವಶಂಕರ್ ರೆಡ್ಡಿ ಮಾತನಾಡಿ, ರಾಮಕೃಷ್ಣ ಆಶ್ರಮದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಗೌರಿಬಿದನೂರಿನಲ್ಲಿ ರಾಮಕೃಷ್ಣ ಆಶ್ರಮ ತೆರೆಯುವಂತೆ ಮನವಿ ಮಾಡಿದರು. ಭೂಮಿ ಪೂಜೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಸದ್ಯದಲ್ಲೇ ಮಾಡಬೇಕು ಅಂತೇಳಿ ನಾನು ಆಶಯ ಇಟ್ಕೊಂಡೆ. ಮತ್ತು ನನಗೆ ನಾನು ಹೈಸ್ಕೂಲಲ್ಲಿ ಬೆಂಗಳೂರು ನ್ಯಾಷನಲ್ ಹೈಸ್ಕೂಲಲ್ಲಿ ನಾನು ಪ್ರವೇಶ ಪಡೆದೆ. ಹಾಸ್ಟೆಲಲ್ಲಿ ನನಗೆ ಸೀಟ್ ಸಿಕ್ಕಿರಲಿಲ್ಲ. ನಾನು ರಾಮಕೃಷ್ಣ ಹಾಸ್ಟೆಲ್ಗೆ ಸೇರಬೇಕಂತ ಪ್ರಯತ್ನ ಮಾಡಿದೆ, ಆಗ ನನಗೆ ಸೀಟ್ ಸಿಗಲಿಲ್ಲ. ಆದ್ದರಿಂದ ನಾನೇ ಒಂದು ಯಾಕೆ ರಾಮಕೃಷ್ಣ ಮಠ ಅಥವಾ ಒಂದು ಹಾಸ್ಟೆಲ್ ಕಟ್ಟಬಾರ್ದು ಅಂತೇಳಿ ನನ್ನ ಕನಸಿತ್ತು. ಹಾಗಾಗಿ ಕನಸಿಗೆ ಸ್ವಾಮೀಜಿಗಳ ಮಾರ್ಗದರ್ಶನ ಮತ್ತು ರಾಮಕೃಷ್ಣ ಮಠ ಬಸವನಗುಡಿ ಎಲ್ಲ ಸ್ವಾಮೀಜಿಗಳ ಒಂದು ಮಾರ್ಗದರ್ಶನ ಇರುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒಂದು ಆಶಾಭಾವನೆಯನ್ನು ವ್ಯಕ್ತ ಮಾಡ್ತಾ ಈ ಒಂದು ಕಾರ್ಯಕ್ರಮದ ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸುವಂತ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಸ್ವಾಮಿಗಳ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ಶಿವಣ್ಣ, ಜೆಡಿಎಸ್ ಫೌಂಡೇಶನ್ನ ಮ್ಯಾನೇಜಿಂಗ್ ಟ್ರಸ್ಟಿ ಡಾಕ್ಟರ್ ಅರ್ಚನಾ ಸುರಾನ, ಬೆಂಗಳೂರಿನ ಗಿರಿನಗರದ ರಾಮಕೃಷ್ಣ ಸೇವಾ ಟ್ರಸ್ಟ್ನ ಅಧ್ಯಕ್ಷ ನಾರಾಯಣ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಆಶ್ರಮದ ಅಧ್ಯಕ್ಷರಾದ ಸ್ವಾಮಿ ವೀರೇಶಾನಂದ ಸರಸ್ವತಿ ರವರು ಸೇರಿದಂತೆ ಗಣ್ಯರು ಮಹಿಳೆಯರಿಗೆ ಜೀವಂತ ದುರ್ಗಾಪೂಜೆ ನೆರವೇರಿಸಿದರು. ವಿವಿಧ ಕೊಳಗೇರಿಗಳಲ್ಲಿ ವಾಸಿಸುವ ಭಿಕ್ಷೆ ಬೇಡಿ ಜೀವನ ನಡೆಸುತ್ತಿರುವ 200ಕ್ಕೂ ಹೆಚ್ಚು ಅಶಕ್ತ ತಾಯಂದಿರನ್ನ ವಿದ್ಯುಕ್ತವಾಗಿ ಪೂಜಿಸಿ ಅವರಿಗೆ ವಸ್ತ್ರದಾನ ಮಾಡಲಾಯಿತು. ಇದೇ ತಿಂಗಳ 25ರಂದು ಸಿಎಎ ಮತ್ತು ಎನ್ಆರ್ಸಿಪಿ ವಿರುದ್ಧ ಮೌನ ಪ್ರತಿಭಟನೆಯನ್ನ ಚಿಂತಾಮಣಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಹಿರಿಯ ಮುಖಂಡರಾದ ವೆಂಕಟೇಶ್ ತಿಳಿಸಿದರು. ಸಿಎಎ ಮತ್ತು ಎನ್ಆರ್ಸಿ ಎನ್ಪಿಆರ್ ವಿರುದ್ಧ ಮೌನ ಪ್ರತಿಭಟನೆಯನ್ನು 25 ಜನವರಿ 2020ರಂದು ಬೆಳಗ್ಗೆ 10:30 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಹಿರಿಯ ದಲಿತ ಮುಖಂಡರಾದ ವೆಂಕಟೇಶ್ ತಿಳಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಮೆರವಣಿಗೆ ನಂತರ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿದೆ. ವಿಚಾರಣ ಸಂಕಿರಣದಲ್ಲಿ ಡಾಕ್ಟರ್ ಅನಿಲ್ ಕುಮಾರ್, ಶಶಿಕಾಂತ್ ಸಿಂಥಿಲ್, ಪತ್ರಕರ್ತರು ಮತ್ತು ಸಮಾಜ ಹೋರಾಟಗಾರರು ಶಿವಸುಂದರ್, ಸಾಹಿತಿಗಳು ಮತ್ತು ಜನಪರ ಚಿಂತಕರು ಶ್ರೀಪದ ಭಟ್, ಕಾರ್ಯನಿರ್ವಾಹಕ ನಿರ್ದೇಶಕರು, ಅಲ್ಪಸಂಖ್ಯಾತರ ಹಿತರಕ್ಷಕ ಸಮಿತಿ ಇರ್ಷಾದ್ ಅಹಮದ್ ದೇಸಾಹಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಈ ಮೌನ ಪ್ರತಿಭಟನೆ ಮತ್ತು ವಿಚಾರ ಸಂಕಿರಣ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದರು. ಏನು ಕೇಂದ್ರ ಸರ್ಕಾರ ಒಂದು ಜಾರಿಗೆ ತಂದಿದೆ ಸಿಎಎನ, ಅದರ ಮೂಲಕ ಎನ್ ಆರ್ ಸಿ ಮತ್ತು ಎನ್ ಪಿ ಆರ್ನ ತರಬೇಕು ಅಂತ ಉದ್ದೇಶಿಸಿದೆ. ಈ ಉದ್ದೇಶದ ಒಟ್ಟು ಅನಲೈಸ್ ಮಾಡಿದರೆ ಇದು ತೀರಾ ಬಡವರ ಮತ್ತು ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಮತ್ತು ಶೋಷಿತ ಸಮುದಾಯಗಳ ವಿರುದ್ಧವಾದಂಥ ಕಾನೂನನ್ನು ಸಿಎಎನ ಕೇಂದ್ರ ಸರ್ಕಾರ ತಂದಿದೆ. ಹೀಗಾಗಿ ಕೇಂದ್ರ ಸರ್ಕಾರ ತಂದಿರುವಂಥ ಈ ಸಿಎಎ ಅನುಸಾರವಾಗಿ ಇದು ಸಂವಿಧಾನದ ಅನುಸಾರವಾಗಿ ಇಲ್ಲ. ಸಂವಿಧಾನ 15 ಆ್ಯಕ್ಟಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ ಮತ್ತು ಸಾಮಾಜಿಕ ನ್ಯಾಯ ಮತ್ತು ಧರ್ಮ ನಿರಾಪೇಕ್ಷೆ ಎತ್ತಿ ಹಿಡಿದಿದೆ. ಆದರೆ ಸಂವಿಧಾನವನ್ನು 15ನೇ ಆ್ಯಕ್ಟ್ನಲ್ಲಿರುವಂಥ ಈ ವಿಚಾರಗಳನ್ನು ತಿದ್ದುಪಡಿ ಮಾಡಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿ ನಾವು ಮೆಜಾರಿಟಿ ಇದ್ದೀವಿ ಅನ್ನೋ ಒಂದು ಕಾರಣಕ್ಕೆ ಈ ಸಿಎಎನ ಇಂಟ್ರೊಡ್ಯೂಸ್ ಮಾಡಿ. ಈ ಪತ್ರಿಕಾಗೋಷ್ಠಿಯಲ್ಲಿ ವಕೀಲರಾದ ಜಹೀರುದ್ದೀನ್ ಬರೀದ್, ಜನಾರ್ದನ್ ಜಿ ನಾರಾಯಣ ಸ್ವಾಮಿ ಹಾಜರಿದ್ದರು. ದೇವನಹಳ್ಳಿಯ ಶ್ರೀ ಅನ್ನಪೂರ್ಣೇಶ್ವರಿ ಕನ್ವೆನ್ಷನ್ ಹಾಲ್ನಲ್ಲಿ ಸಾರ್ವಜನಿಕರ ಕುಂದುಕೊರತೆ ಸಭೆಯು ಜಿಲ್ಲಾ ಎಸ್ಪಿ ರವಿ ಡಿ ಚನ್ನಣ್ಣನವರ ನೇತೃತ್ವದಲ್ಲಿ ನಡೆಯಿತು. ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಶ್ರೀ ಅನ್ನಪೂರ್ಣೇಶ್ವರಿ ಕನ್ವೆನ್ಷನ್ ಹಾಲ್ನಲ್ಲಿ ವಿಜಯಪುರ ವೃತ್ತದ ವಿಜಯಪುರ ಹಾಗೂ ಚನ್ನರಾಯಪಟ್ಟಣ ಠಾಣಾ ವ್ಯಾಪ್ತಿಯ ಸಾರ್ವಜನಿಕ ಕುಂದುಕೊರತೆ ಜನಸಂಪರ್ಕ ಸಭೆಯು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಎಸ್ಪಿ ರವಿ ಡಿ ಚನ್ನಣ್ಣನವರ ನೇತೃತ್ವದಲ್ಲಿ ನಡೆಯಿತು.
ನಾವು ಮಾಡುವ ಜನಸಂಪರ್ಕ ಸಭೆ ಅಪರಾಧ ತಡೆ ಮಾಸಾಚರಣೆ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಶಾಲಾ ಕಾಲೇಜು ಕೃಷಿ ಇಲಾಖೆ ಹೀಗೆ ಎಲ್ಲಾ ಇಲಾಖೆಗಳು ಸರಿಯಾಗಿ ಕೆಲಸ ನಿರ್ವಹಿಸಲು ಪೊಲೀಸ್ ಇಲಾಖೆ ದಕ್ಷತೆಯಿಂದ ಕಾರ್ಯನಿರ್ವಹಿಸಬೇಕು. ಜನರ ಕುಂದುಕೊರತೆ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಶಾಂತಿ ಇಲ್ಲದ ಕಡೆ ಅಭಿವೃದ್ಧಿ ಸಾಧ್ಯವಿಲ್ಲ. ಕಾನೂನು ಸುವ್ಯವಸ್ಥೆ ಸರಿಯಾಗಿದ್ದು ಅಪರಾಧಗಳು ಕಡಿಮೆಯಾದರೆ ಮಾತ್ರ ಸಮಾಜದಲ್ಲಿ ನೆಮ್ಮದಿಯಿಂದ ಬದುಕಬಹುದು. ಇಂತಹ ಜನಸಂಪರ್ಕ ಸಭೆಗಳು ಜನರ ಮತ್ತು ಪೊಲೀಸರ ಮಧ್ಯೆ ಸಹಕಾರ ಹೆಚ್ಚಿಸುವ ಸೇತುವೆಯಾಗಲಿ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಎಸ್ಪಿ ರವಿಡಿ ಚೆನ್ನಣ್ಣನವರ್ ತಿಳಿಸಿದರು. ಸಂಚಾರಿ ನಿಯಮ ಉಲ್ಲಂಘನೆ ತಡೆಯ ಬಗ್ಗೆ ಶಾಲಾ ಕಾಲೇಜು ಬಿಡುವ ಸಂದರ್ಭದಲ್ಲಿ ಮುಖ್ಯ ವೃತ್ತಗಳಲ್ಲಿ ಪೊಲೀಸರು ಕಾರ್ಯನಿರ್ವಹಿಸುವ ಬಗ್ಗೆ, ಹೈವೇಗಳಲ್ಲಿ ಹಂಸ ಹಾಕುವ ಬಗ್ಗೆ, ದೌರ್ಜನ್ಯಗಳನ್ನು ತಡೆಯುವಂತೆ ಹೀಗೆ ಜನರು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಎಸ್ಪಿ ಅವರಲ್ಲಿ ಮನವಿ ಮಾಡಿದರು. ಸಭೆಯಲ್ಲಿ ಡಿವೈಎಸ್ಪಿ ರಂಗಪ್ಪ, ವಿಜಯಪುರ ವೃತ್ತ ನಿರೀಕ್ಷಕ ಮಲ್ಲಿಕಾರ್ಜುನ್, ವಿಜಯಪುರ ಠಾಣಾ ಪಿಎಸ್ಐ ಮಂಜುನಾಥ್, ಚನ್ನರಾಯಪಟ್ಟಣ ಠಾಣಾ ಪಿಎಸ್ಐ ನಂದೀಶ್ ಉಪಸ್ಥಿತರಿದ್ದರು. ತಿಪಟೂರಿನಲ್ಲಿ ಹೇಮಾವತಿ ಎಂಜಿನಿಯರ್ಗಳ ಕಾರ್ಯವೈಖರಿ ಬಗ್ಗೆ ಉಪವಿಭಾಗಾಧಿಕಾರಿಗಳು ತರಾಟೆಗೆ ತೆಗೆದುಕೊಂಡರು. ಹೇಮಾವತಿ ಇಂಜಿನಿಯರ್ಗಳ ಕಾರ್ಯವೈಖರಿಯ ಬಗ್ಗೆ ಉಪವಿಭಾಗಾಧಿಕಾರಿ ಕೆಆರ್ ನಂದಿನಿ ಆಕ್ರೋಶ ವ್ಯಕ್ತಪಡಿಸಿ ಸಭೆ ಮೊಟಕುಗೊಳಿಸಿದ ಘಟನೆ ತಿಪಟೂರು ತಾಲೂಕು ಕಚೇರಿಯಲ್ಲಿ ನಡೆಯಿತು. ತಿಪಟೂರು ತಾಲೂಕು ಕಚೇರಿಯಲ್ಲಿ ಆಯೋಜಿಸಿದ ಹೇಮಾವತಿ ಹೆಡದಂಡೆ ನಾಲೆ ವ್ಯಾಪ್ತಿಯ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಹರಿಸಲು ರೈತರು ಹಾಗೂ ಅಧಿಕಾರಿಗಳ ಸಭೆ ಆಯೋಜಿಸಲಾಗಿತ್ತು. ಅಧಿಕಾರಿಗಳು ಅಚ್ಚುಕಟ್ಟು ಪ್ರದೇಶದಲ್ಲಿ ಬರುವಂತಹ ನೀರಿನ ಸಾಮರ್ಥ್ಯ ಹಾಗೂ ಬೆಳೆಗಳಿಗೆ ಅವಶ್ಯಕತೆ ಆಗಿರುವಂತಹ ನೀರಿನ ಪ್ರಮಾಣ ಮತ್ತು ಉಪನಾಲೆಗಳು ಮತ್ತು ಕಿರುನಾಲೆಗಳ ಸಾಮರ್ಥ್ಯದ ಬಗ್ಗೆ ಸರಿಯಾಗಿ ಮಾಹಿತಿ ನೀಡದೆ 5 ವರ್ಷದ ಹಿಂದಿನ ಮಾಹಿತಿಯನ್ನು ನೀಡಿದರು. ಉಪವಿಭಾಗಾಧಿಕಾರಿಗಳು ಕೇಳುವ ಯಾವುದೇ ಮಾಹಿತಿಗೆ ಉತ್ತರ ನೀಡದೆ ನಿರುತ್ತರಾದರು. ಹೇಮಾವತಿ ನಾಲೆ ಇಂಜಿನಿಯರ್ಗಳ ಕಾರ್ಯವೈಖರಿ ಕಂಡು ಆಕ್ರೋಶ ವ್ಯಕ್ತಪಡಿಸಿದರು. ಕರ್ತವ್ಯ ಲೋಪ ಹಾಗೂ ದಿವ್ಯ ನಿರ್ಲಕ್ಷ್ಯದಿಂದಾಗಿ ರೈತರು ತಮ್ಮ ಬೆಳೆಗಳನ್ನು ಬೆಳೆಯಲು ತೊಂದರೆ ಪಡಬೇಕಿದೆ. ಈ ಬಾರಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗಿದೆ. ಅಚ್ಚುಕಟ್ಟು ಪ್ರದೇಶದ ಕೆರೆಗಳು ತುಂಬಿದ್ದರೂ ಸಹ ಸಮಯಕ್ಕೆ ಸರಿಯಾಗಿ ರೈತರ ಬೆಳೆಗಳನ್ನು ಬೆಳೆಯಲು ನೀರು ಬಿಡಲು ಸಾಧ್ಯವಾಗಿಲ್ಲ. ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಹರಿಸಲು ಕಾಲುವೆಗಳನ್ನು ದುರಸ್ತಿಗೊಳಿಸಲು ನಿರ್ಲಕ್ಷ್ಯ ವಹಿಸಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಾಲಾ ವ್ಯಾಪ್ತಿಯಲ್ಲಿ ಬರುವಂತಹ ಕೆರೆಗಳ ನೀರಿನ ಶೇಖರಣಾ ಸಾಮರ್ಥ್ಯ ಹಾಗೂ ಬೆಳೆಗಳಿಗೆ ಅಗತ್ಯವಾಗಿರುವ ನೀರಿನ ಪ್ರಮಾಣ ಮತ್ತು ಡೆಡ್ ಸ್ಟೋರೇಜ್ಗಳ ಬಗ್ಗೆ ಮಾಹಿತಿಯನ್ನು ಲಿಖಿತವಾಗಿ ನೀಡಿ. ಯಾವುದೇ ಕಾರಣಕ್ಕೂ ರೈತರಿಗೆ ಅನ್ಯಾಯ ಆಗುವುದು ಬೇಡ. ನೀವು ನೀಡುವ ತಪ್ಪು ಮಾಹಿತಿಯಿಂದ ಬೆಳೆ ನಷ್ಟವಾದರೆ ಯಾರು ಜವಾಬ್ದಾರಿ ಎಂದು 1 ದಿನದ ಗಡುವು ನೀಡಿ ಸಭೆಯನ್ನು ಮುಂದೂಡಿದರು. ಸಭೆಯಲ್ಲಿ ತಹಶೀಲ್ದಾರ್ ಬಿ ಆರತಿ, ಹೇಮಾವತಿ ಇಂಜಿನಿಯರ್ ವಾಸುದೇವ್, ಸಣ್ಣ ನೀರಾವರಿ ಇಲಾಖೆ ಇಂಜಿನಿಯರ್ ಸುರೇಶ್, ತೋಟಗಾರಿಕಾ ಇಲಾಖೆ ಸಹಾಯಕ ನಿರ್ದೇಶಕ ನಂದೀಶಪ್ಪ, ಕೃಷಿ ಇಲಾಖೆ ನಿರ್ದೇಶಕರಾದ ಜಗನ್ನಾಥ್ ಗೌಡ, ತುರ್ವೇಕೆರೆ ಸಹಾಯಕ ನಿರ್ದೇಶಕರಾದ ಮಂಜುನಾಥ್ ಮುಂತಾದವರು ಉಪಸ್ಥಿತರಿದ್ದರು. ವಿದ್ಯುತ್ ಬಿಲ್ ಪಾವತಿ ಬಾಕಿ ವಸೂಲಾತಿಗೆ ತೆರಳಿದ್ದ ಲೈನ್ಮ್ಯಾನ್ಗೆ ಗೃಹ ಬಳಕೆದಾರರು ಹಲ್ಲೆ ಮಾಡಿರುವ ಘಟನೆ ಕುಣಿಗಲ್ನಲ್ಲಿ ನಡೆದಿದೆ. ಕುಣಿಗಲ್ ಪಟ್ಟಣದ ಗುಜಾರಿ ಮೊಹಲ್ಲಾದಲ್ಲಿ ಕಳೆದ ಹಲವಾರು ತಿಂಗಳಿನಿಂದ ವಿದ್ಯುತ್ ಬಳಕೆ ಮಾಡಿದ ಬಿಲ್ ಪಾವತಿ ಮಾಡಿದ ಗೃಹ ಬಳಕೆದಾರರ ಬಾಕಿ ವಸೂಲಾತಿಗೆ ತೆರಳಿದ್ದ ಲೈನ್ಮ್ಯಾನ್ ಮೇಲೆ ಬಾಕಿ ಪಾವತಿ ಮಾಡದೆ ದಬಾವಣೆ ಮಾಡಿದ್ದಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿ ಗಾಯಗೊಳಿಸಿರುವ ಘಟನೆ ನಡೆದಿದೆ. ಬಾಕಿ ವಸೂಲು ಮಾಡಲು ಎಂದಿನಂತೆ ಲೈನ್ಮ್ಯಾನ್ಗಳು ಹೋದಾಗ ಅಕ್ರಮ ಸಂಪರ್ಕ ಪಡೆದಿದ್ದರಿಂದ ಮೀಟರ್ ತೆರವುಗೊಳಿಸಲು ಮುಂದಾದಾಗ ನದೀಮ್ ಎಂಬಾತ ಏಕಾಏಕಿ ಲೈನ್ಮ್ಯಾನ್ನೊಂದಿಗೆ ವಾಗ್ವಾದಕ್ಕಿಳಿದು ಕರ್ತವ್ಯಕ್ಕೆ ಅಡ್ಡಿಪಡಿಸಿದರು. ಆದರೂ ಲೈನ್ಮ್ಯಾನ್ ಯೋಗೀಶ್ ಮೀಟರ್ ತೆರವುಗೊಳಿಸಿದ್ದರಿಂದ ಆಕ್ರೋಶಗೊಂಡು ಲೈನ್ಮ್ಯಾನ್ನಿಂದ ಮೀಟರ್ ಅನ್ನ ಕಸಿದು ಅದೇ ಮೀಟರ್ನಿಂದ ಲೈನ್ಮ್ಯಾನ್ ಮೇಲೆ ಹಲ್ಲೆ ನಡೆಸಿದ ಪರಿಣಾಮ ಲೈನ್ಮ್ಯಾನ್ಗೆ ಮೂಗಿನ ಮೂಳೆ ಮುರಿದು ತೀವ್ರ ರಕ್ತಸ್ರಾವವಾಯಿತು. ಘಟನೆಯಿಂದ ವಿಚಲಿತರಾದ ಲೈನ್ಮ್ಯಾನ್ಗಳು ಗಾಯಾಳು ಲೈನ್ಮ್ಯಾನ್ನೊಂದಿಗೆ ಪೊಲೀಸ್ ಠಾಣೆಗೆ ಆಗಮಿಸಿ ಪೊಲೀಸರಿಗೆ ವಿವರಿಸಿ ಚಿಕಿತ್ಸೆಗಾಗಿ ಗಾಯಾಳುವನ್ನ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಿದರು. ಲೈನ್ಮ್ಯಾನ್ ಮೇಲೆ ಹಲ್ಲೆ ವಿಷಯ ತಿಳಿಯುತ್ತಿದ್ದಂತೆ ಇತರೆ ಪ್ರದೇಶದಲ್ಲಿ ಕೆಲಸ ಮಾಡುತ್ತಿದ್ದ ಇತರೆ ಲೈನ್ಮ್ಯಾನ್ಗಳು ಇಲಾಖೆಯ ಸಿಬ್ಬಂದಿ ಪೊಲೀಸ್ ಠಾಣೆಗೆ ಆಗಮಿಸಿ ಹಲ್ಲೆಕೋರರ ಮೇಲೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಬೆಸ್ಕಾಂನ ಇಇ ಪುರುಷೋತ್ತಮ್, ಎಡಬ್ಲ್ಯೂಇ ವೀರಭದ್ರಾಚಾರ್, ಎಎ ಭರತ್ ಕುಲಕರ್ಣಿ ಠಾಣೆಗೆ ಆಗಮಿಸಿ ಪಿಎಸ್ಐ ವಿಕಾಸ್ ಗೌಡರೊಂದಿಗೆ ಚರ್ಚಿಸಿ
ಪ್ರಶ್ನಿಸಿ ಹಲ್ಲೆಕೋರರ ಮೇಲೆ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವ ಲೈನ್ಮ್ಯಾನ್ ಆರೋಗ್ಯವನ್ನು ವಿಚಾರಿಸಿ ಅಗತ್ಯ ಚಿಕಿತ್ಸೆ ಕೊಡಿಸುವ ಭರವಸೆಯನ್ನ ನೀಡಿದರು. ಸಾಹೇಬ್ರ ಕಲೆಕ್ಷನ್ ಗೆ ಅಂತ ಹೇಳಿ ಕಳಿಸಿದ ಸಂದರ್ಭದಲ್ಲಿ ಗುಜರಿಮಲ್ಲ ಅಂತೇಳಿ ಒಂದು ಏರಿಯಾದಲ್ಲಿ ಒಂದು 6 ಮನೆದು ಇನ್ಫ್ಲೇಷನ್ ಇತ್ತು. ಅದಕ್ಕೆ ಹೋದಾಗ ಅಲ್ಲಿ 2 ಮನೆದು ಜಾಸ್ತಿ ಹರಿಸಿತ್ತು. ಜಾಸ್ತಿ ಹರಿಸಿ ನಾವೇನು ಮಾಡಿ ಮೀಟರ್ ರಿಮೂವ್ ಮಾಡಿದ್ವಿ. ಆ ಮೀಟರ್ ರಿಮೂವ್ ಮಾಡೋ ಟೈಮಲ್ಲಿ ಏನು ಮಾಡಿದ್ರು, ಒಬ್ರು ಕಟ್ಟಿವಿ ಅಂತ ಅಂದರು, ಅದನ್ನು ಇನ್ನೊಬ್ರದ್ದು ಕಟ್ಟಕ್ಕೆ ಅಂತೇಳಿ ನಮ್ಮ ಹುಡುಗ ಮೀಟರ್ ಇಟ್ಕೊಂಡಿದ್ದು ಏನು ಮಾಡ್ದ, ಇನ್ನೊಬ್ರದ ಕೆಳಗೆ ಮಾಡಕ್ಬಿಟ್ಟು ಆಗ್ತಾಯಿದ್ದ. ಅವನೇನು ಮಾಡ್ದೆ, ಇನ್ನೊಬ್ಬ ಪಾರ್ಟಿ ಬಂದ್ಬಿಟ್ಟು ಬಾಯಿ ಬಂದಂಗೆ ಬೈದ, ನಮಗೂ ಅವ್ರಿಗೆ ಬೈದಲ್ಲ ಇದ್ದಾರೆ. ಏಕೆ ಹೋಗ್ತಿದ್ದಲ್ಲಿ ಹೆಂಗೆ ಹೆಂಗೆ ಬಾಯಿ ಬಂದ. ಎಷ್ಟು ತಿಂಗಳು ಬಿಲ್ ಕಟ್ಬೇಕಾಯ್ತು ಅವರು? ಸುಮಾರು ಸರ್ 5,000 ರೂಪಾಯಿ ಮೇಲಿದೆ. 5,000 ರೂಪಾಯಿ ಮೇಲಿದೆ. ಅವನೇನು ಮಾಡ್ದೆ, ಮೀಟರ್ ಕೊಡು ನಂದು ಅಂತೇಳಿ ಕಿತ್ಕೊಂಡ. ಕಿತ್ಕೊಂಬಿಟ್ಟು ಇದು ಮಾಡ್ದೆ, ಯಾಕಪ್ಪ ಮೀಟರ್ ಕೊಡು, ನಾವು ಮೀಟರ್ ವಾಪಸ್ ಕೊಡೋಣ, ಆಫೀಸ್ ತೋರಿಸ್ಬೇಕು, ಯಾರು ಬೈತಾರೆ ಅಂತ ಹೇಳಿ ಅದೇ ಮೀಟರ್ನೇ ಹೊಡೆದಿಲ್ಲ. ತಿಪಟೂರು ನಗರದ ಶ್ರೀ ವೀರಶೈವಾನಂದ ಆಶ್ರಮದ ಆವರಣದಲ್ಲಿ ಶ್ರೀ ಜಯದೇವ ವಿದ್ಯಾರ್ಥಿ ನಿಲಯದ ಶತಮಾನೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ದೇವರು ಹಾಗೂ ಧರ್ಮಗಳ ಹೆಸರಿನಲ್ಲಿ ನಡೆಯುವ ಮೌಢ್ಯ ಆಚರಣೆ ಶರಣರ ಚಿಂತನೆಗಳಿಗೆ ವಿರುದ್ಧವಾದದ್ದು. ಶರಣರ ದಾರಿಯಲ್ಲಿ ನಡೆದು ಜೀವನ ಸಾರ್ಥಕಗೊಳಿಸಬೇಕೆಂದು ಚಿತ್ರದುರ್ಗ ಮುರುಘಾ ಮಠದ ಶೂನ್ಯ ಪೀಠಾಧ್ಯಕ್ಷರಾದ ಶ್ರೀ ಶಿವಮೂರ್ತಿ ಮುರುಘಾಶರಣ ಮಹಾಸ್ವಾಮಿಗಳು ತಿಳಿಸಿದರು. ತಿಪಟೂರು ನಗರದ ಶ್ರೀ ವೀರಶೈವ ನಂದಾಶ್ರಮದ ಆವರಣದಲ್ಲಿ ಆಯೋಜಿಸಿದ್ದ ಶರಣ ಸಂಸ್ಕೃತಿ ಉತ್ಸವ ಹಾಗೂ ಶ್ರೀ ಜಯದೇವ ವಿದ್ಯಾರ್ಥಿ ನಿಲಯದ ಶತಮಾನೋತ್ಸವ ಸಮಾರಂಭದ ಸಮಾರೋಪ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಅವರು, ಮನುಷ್ಯ ಧರ್ಮ ಹಾಗೂ ದೇವರ ಹೆಸರಿನಲ್ಲಿ ಉನ್ಮತ್ತತೆಗೆ ಒಳಗಾಗಿ ಕಂದಾಚಾರ ಆಚರಿಸುವುದು ತಪ್ಪು. ಆತ್ಮಶುದ್ಧಿಯಿಂದ ಪರಮಾತ್ಮನನ್ನು ಕಾಣಬಹುದಾಗಿದೆ. ಶರಣರ ದಾರಿಯಲ್ಲಿ ನಡೆದರೆ ಮನುಷ್ಯನ ಜೀವನ ಸುಂದರವಾಗುತ್ತದೆ. ನಿಷ್ಕಲ್ಮಶವಾದ ಭಕ್ತಿ ಹಾಗೂ ಕಾಯಕ ನಿಷ್ಠೆ ಪಾಲಿಸಿದರೆ ದೇವರನ್ನು ಪೂಜಿಸಿದಂತೆ ಆಗುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ತಿಪಟೂರು ಗುರುಕುಲ ನಂದಾಶ್ರಮದ ಶ್ರೀ ಇಮ್ಮಡಿ ಕರಿಬಸವ ದೇಶಕೇಂದ್ರ ಮಹಾಸ್ವಾಮಿಗಳು ಮಾತನಾಡಿ, ಮನುಷ್ಯ ಅಂತರಾತ್ಮದ ಅರಿವು ಮೂಡಿದಾಗ ಗುರುವಾಗುತ್ತಾನೆ. ಮನುಷ್ಯ ಸಮಾಜ ಜೀವಿ, ಸಮಾಜದಿಂದ ಮುಂದೆ ಬಂದು ವ್ಯಕ್ತಿ ಸಮಾಜದ ಋಣ ತೀರಿಸಲು ಮರೆಯಬಾರದು ಎಂದು ತಿಳಿಸಿದರು. ಕುಪ್ಪೂರು ವಿರಕ್ತ ಮಠದ ಶ್ರೀ ಯತೀಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿ, ವರ್ತಕರಾದ ಮಹೇಶ್ವರಪ್ಪ, ಡಾಕ್ಟರ್ ಚಂದ್ರಶೇಖರಯ್ಯ, ಶ್ರೀ ಜಯದೇವ ಧಾರ್ಮಿಕ ಹಾಗೂ ದತ್ತಿ ಟ್ರಸ್ಟ್ ಅಧ್ಯಕ್ಷ ಕೆಪಿ ತಿಪ್ಪೇರುದ್ರಪ್ಪ, ಖಜಾಂಚಿ ಜಿಕೆ ಶಿವಸ್ವಾಮಿ, ಶಿವಪ್ರಸಾದ್, ಲೋಕೇಶ್ ಉಪಸ್ಥಿತರಿದ್ದರು. ಅಥಣಿಯಲ್ಲಿ ಟಿಪ್ಪರ್ ಚಾಲಕರ ಗಲಾಟೆಯಿಂದ ರಸ್ತೆಯಲ್ಲಿ 15 ನಿಮಿಷಗಳ ಕಾಲ ಟ್ರಾಫಿಕ್ ಕಿರಿಕಿರಿ ಉಂಟಾಯಿತು. ಇದಲ್ಲದೆ ಆಂಬ್ಯುಲೆನ್ಸ್ಗೂ ಕೂಡ ತೊಂದರೆಯಾಗಿದೆ. ಆಂಬ್ಯುಲೆನ್ಸ್ಗೆ ದಾರಿ ಬಿಡದ ಟಿಪ್ಪರ್ ಚಾಲಕರು 15 ನಿಮಿಷಗಳ ಕಾಲ ರಸ್ತೆ ಮಧ್ಯದಲ್ಲಿ ಟಿಪ್ಪರ್ ನಿಲ್ಲಿಸಿ ವಾಗ್ವಾದಗಿಳಿದ ಚಾಲಕರು. ಹೌದು, ಇಂತಹದೊಂದು ಘಟನೆ ಅಥಣಿ ಪಟ್ಟಣದ ಹೃದಯ ಭಾಗದ ಅಂಬೇಡ್ಕರ್ ಸರ್ಕಲ್ ನಲ್ಲಿ ನಡೆದಿದೆ. ನಾ ಮುಂದು ತಾ ಮುಂದು ಎಂದು ಇಬ್ಬರು ಟಿಪ್ಪರ್ ಚಾಲಕರು ತಮ್ಮ ವಾಹನಗಳನ್ನು ನಿಲ್ಲಿಸಿ ವಾಗ್ವಾದ ನಡೆಸಿ ಆಂಬ್ಯುಲೆನ್ಸ್ಗೆ ದಾರಿ ಬಿಡದೆ ಬಂಡ ಪ್ರದರ್ಶನ ನಡೆಸಿದ್ದಾರೆ. ಎರಡು ಟಿಪ್ಪರ್ ಚಾಲಕರು ಈ ಬಂಡತನಕ್ಕೆ 15-20 ನಿಮಿಷಗಳ ಕಾಲ ರಸ್ತೆ ಉದ್ದಕ್ಕೂ ಟ್ರಾಫಿಕ್ ಜಾಮ್ ಆಗಿ ಟ್ರಾಫಿಕ್ ಮಧ್ಯ ಆಂಬ್ಯುಲೆನ್ಸ್ ವಾಹನ ಸಿಲುಕಿ ರೋಗಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು. ಓವರ್ಲೋಡ್, ವೇಗ ಮಿತಿ, ಹೀಗೆ ಸಂಚಾರಿ ನಿಯಮಗಳನ್ನು ಪಾಲಿಸದೆ ಬೇಕಾಬಿಟ್ಟಿಯಾಗಿ ಟಿಪ್ಪರ್ ಚಲಾಯಿಸುವ ಚಾಲಕರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹ ಮಾಡಿದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾರೆ ಈ ಡಿಜಿಟಲ್ ವಾರ್ತೆಗಳು.